ಹಾಯ್ ಫ್ರೆಂಡ್ಸ್, ನಾನು ಮಂಜುನಾಥ್ ಕನ್ನಡ ಟೆಕ್ ಚಾನಲ್ನಿಂದ. ಸೊ ನನ್ನ ಒಂದು ಚಾನಲ್ನಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಆ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ನನ್ನ ಹಾಗೆ ಮುಖಲಕ್ಷಣಗಳನ್ನು ಹೋಲುವ ಒಬ್ಬ ವ್ಯಕ್ತಿಯ ಫೋಟೋ ನನ್ನ ಪಕ್ಕ ಹಾಕಿ ಆ ಒಂದು ಫೋಟೋದಲ್ಲಿರೋನು ನನ್ನ ಹಾಗೆ ಇದಾನ ಅಂತ ಒಂದು ಕ್ವಶನನ್ನು ಮಾಡಿದ್ದೆ. ಆ ಒಂದು ಕ್ವಶನ್ಗೆ ಸುಮಾರು ಜನ ರಿಯಾಕ್ಟ್ ಮಾಡಿದ್ದಾರೆ. ಸೊ ಆ ಒಂದು ರಿಯಾಕ್ಷನ್ ವಿಡಿಯೋನ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಕಮೆಂಟ್ಸನ್ನು ಓದ್ತೀನಿ, ಅವರಿಗೆ ಒಂದು ರಿಯಾಕ್ಷನ್ ಇರುತ್ತೆ, ಮತ್ತು ಅವರ ಹೆಸರನ್ನು ಹೇಳ್ತೀನಿ. ಇನ್ನೊಂದೇನಪ್ಪ ಅಂದರೆ, ನಿಮ್ಮ ಹಾಗೆ ಮುಖಲಕ್ಷಣಗಳನ್ನು ಹೋಲುವ ವ್ಯಕ್ತಿಯನ್ನು ಕಂಡುಹಿಡಿಬೇಕು ಅಂದರೆ ಅದನ್ನು ಹೇಗೆ ಮಾಡೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಾಕಿದ್ದೀನಿ. ನೀವು ಕನ್ನಡ ಟೆಕ್ ಚಾನಲ್ನಲ್ಲಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲೇ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಕೊಬೋದು. ಸೊ ಹಾಗಾದರೆ ನಮ್ಮ ಮೊದಲ ಕಮೆಂಟ್ಸ್ಗಳು ಯಾವುದೆಲ್ಲ ಇದೆ, ಅದಕ್ಕೆ ಹೇಗೆಲ್ಲ ರಿಯಾಕ್ಟ್ ಮಾಡೋದು ಅಂತ ನನಗೇ ಗೊತ್ತಾಗ್ತಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಫಸ್ಟು ನೀವು ಇಲ್ಲಿ ನೋಡ್ಕೊಬೋದು, ಪೋಸ್ಟ್ ಹೀಗಿದೆ. ಅದರಲ್ಲಿ ನನ್ನ ಹಾಗೆ ಇದಾನ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ನಿಮ್ಮ ಹಾಗೆ ಇರುವವರನ್ನು ಹುಡುಕುವುದು ಹೇಗೆ ಅಂತ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ 118 ಜನ ಲೈಕ್ ಮಾಡಿದ್ದಾರೆ. ಮೇ ಬಿ ಇನ್ ಫ್ಯೂಚರಲ್ಲಿ ಇನ್ನೂ ಲೈಕ್ ಜಾಸ್ತಿ ಆಗುತ್ತೆ, ಯಾಕಂದರೆ ಈ ಮುದೇವಿ ನನ್ನ ಥರನೇ ಒಂದು ಸ್ವಲ್ಪ ಇದೆ. ಓಕೆನಾ? ನೆಕ್ಸ್ಟು ಅದರಲ್ಲಿ ಅಮೀರ್ ಅಲಿ ಅನ್ನೋರು. ಸೊ ಇದರಲ್ಲಿ ಅದಕ್ಕಿಂತ ಮೊದಲು ಒಂದು ವಿಷಯನ ಹೇಳಬೇಕು ಅಂತ ಇಷ್ಟಪಡ್ತಿದ್ದೀನಿ. ಏನಂದರೆ, ನನಗೆ ತುಂಬ ಪಳಗಿರ್ತಾರಲ್ಲ, ಕ್ಲೋಸ್ ಇರ್ತಾರಲ್ಲ, ಅವರೆಲ್ಲ ಕಂಡುಹಿಡ್ತಾರೆ ಇದು ನೀನೇ ಅಲ್ಲ, ನಿನ್ನ ಥರನೇ ಇಲ್ಲ ಅಂತ ಹೇಳ್ತಾರೆ. ಆದರೆ ನನ್ನನ್ನು ಫಸ್ಟ್ ಟೈಮು ಅಥವಾ ಎಲ್ಲಾದರೂ ಯೂಟ್ಯೂಬಲ್ಲಿ ನೋಡಿರ್ತಾರಲ್ಲ, ಸೊ ನನ್ನ ಜೊತೆ ಪರಿಚಯನೇ ಇಲ್ವಲ್ಲ, ಅವ್ರ ಹತ್ರ ಈ ಥರ ಫೋಟೋ ತೋರಿಸ್ಬಿಟ್ರೆ ಅಣ್ಣಯ್ಯ ಇದು ನೀನೇ ಅಣ್ಣಯ್ಯ, ಇದು ನೀನು ಓಲ್ಡ್ ಫೋಟೋ ಅದು ಇದು ಅಂತೆಲ್ಲ ಹೇಳ್ತಾರೆ. ಸೊ ಆ ರೀತಿ ಕಮೆಂಟ್ಸೇ ಬಂದಿರೋದು. ಅಮೀರ್ ಅಲಿ ಅವರು ಕಮೆಂಟ್ ಮಾಡಿದ್ದಾರೆ, ಎಸ್ ಬ್ರೋ ಅಂದರೆ ಎಸ್ 80% ಮ್ಯಾಚಿಂಗ್ ಬ್ರೋ ಅಂತ ಹೇಳಿದ್ದಾರೆ. ನಾನು ಈ ಕಡೆ ಎಲ್ಲ ಹಾಕ್ತಾ ಇದ್ದೀನಿ, ಅಪ್ಪ ಕಾಲ್ ಮಾಡ್ತಿದ್ದಾರೆ. ಓಕೆನಾ? ನೆಕ್ಸ್ಟು ರಾಕಿ ರಾಕ್ ಅನ್ನೋರು ಏನಪ್ಪ ಕಮೆಂಟ್ ಮಾಡಿದ್ದಾರೆ ಅಂದರೆ, ನಿಮಗಿಂತ ಚೆನ್ನಾಗಿದ್ದಾನೆ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಯ್, ನನಗಿಂತ ಇವ್ನು ಚೆನ್ನಾಗಿದ್ದಾನಾ? ಸೊ ನಾನೇ ಚೆನ್ನಾಗಿದ್ದೀನಪ್ಪ. ನೆಕ್ಸ್ಟು ಎಸ್ ಬ್ರೋ ಅಂತ ಟ್ರೆಂಡಿಂಗ್ ಟುಡೇ ಟ್ರೆಂಡ್ಸ್ ಕನ್ನಡ ಅವರು ಹೇಳಿದ್ದಾರೆ. ಓಕೆ, ಜಯಂತ್ ರಾಜ್ ಅವರು ಹೇರ್ ಸ್ಟೈಲ್ ಮ್ಯಾಚಿಂಗ್ ಅಷ್ಟೇ ಅಂತ ಹೇಳಿದ್ದಾರೆ. ನೆಕ್ಸ್ಟು ದೀಪಕ್ ಆಚಾರ್ಯ ಅವರು 70% ಮ್ಯಾಚಿಂಗ್ ಅಂತ ಹೇಳಿದ್ದಾರೆ. ಟೆಕ್ ಅರ್ತ್ ಅವರು ಅಣ್ಣಮ್ಮ ಎಂಥ ಅಣ್ಣಮ್ಮ ನನಗಂತೂ ಗೊತ್ತಿಲ್ಲಪ್ಪ. ನೆಕ್ಸ್ಟು ಚೇತು ಅವರು 80% ಓಕೆ ಅಂತ ಹೇಳಿದ್ದಾರೆ. 85% ಓಕೆ, ಅಷ್ಟನ್ನೂ ನನಗೆ ಅನ್ನಿಸ್ತಿಲ್ಲಪ್ಪ. ನೆಕ್ಸ್ಟು ಹರ್ಷ ಬಿ ಟಿ ಅವರು ಕಮೆಂಟ್ ಮಾಡಿದ್ದಾರೆ, ನೀವು ಅವನ ಥರನೇ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರ ಅಲ್ವಾ, ಬೇಗ ವಿಡಿಯೋ ಮಾಡಿ ಫೋಟೋ ತೋರಿಸಿ, ನಮ್ಮ ಡ್ಯಾಡಿಗೆ ಶಾಕ್ ಕೊಡಬೇಕು, ಚೆನ್ನಾಗಿ ಕೊಡಿ ಶಾಕು ಅಂದರೆ ನನ್ನ ಥರ ಇದಾನ ಅವನು ನಿಜವಾಗ್ಲೂ. ನೆಕ್ಸ್ಟು ವಿನು ಟಿಪ್ಸ್, ವಿನು ವಿ ಪಿ ಎಸ್ ಟಿಪ್ಸ್ ಆ್ಯಂಡ್ ವ್ಲಾಗ್ಸ್ ಅಂತ ಇದೆ. ಸೊ ಎಸ್ ಬಟ್ ನೀವಲ್ಲ, ಎಸ್ ಹೌದು ನಾನಲ್ಲ ಅದು, ಆದರೆ ಈ ಥರ ಒಂದು ಸಿಂಬಲ್ ಕೊಟ್ಟಿದ್ದೀರಾ, ಚೆನ್ನಾಗಿದೆ. ನೆಕ್ಸ್ಟು ಹರ್ಷ ಬಿ ಟಿ, ನಮ್ಮ ಡ್ಯಾಡ್ಗೆ ತೋರಿಸ್ಬೇಡಿ, ನಿಮ್ಮ ಡ್ಯಾಡ್ಗೆ ತೋರಿಸ್ಬೇಡಿ, ಡೌಟ್ ಪಡ್ತಾರೆ, 90% ನಿಮ್ಮ ಹಂಗೆ ಅವನೇ. ಹೌದು, ಡೌಟ್ ಪಡ್ತಾರೆ ಯಾರಾದರೂ ಇವನ್ ಹೆಂಗೆ ಬಂದ ಅಂತ. ಸೊ ಹೌದಲ್ಲ. ನೆಕ್ಸ್ಟು ಸಿದ್ದು ಅವರು 95% ಬೋ ಅಂತ ಹೇಳಿದ್ದಾರೆ. ಸೊ ನೀವು ನನ್ನ ಜೊತೆ ಇನ್ನೂ ತುಂಬ ಪಡಬೇಕು ನನ್ನ ಫೇಸನ್ನು ರೆಕಗ್ನೈಸ್ ಮಾಡೋಕ್ಕೆ. ನೆಕ್ಸ್ಟು ಎಸ್ ಪ್ರೋ ಕಾರ್ತಿಕ್ ಕುಮಾರ್ ಅವರು ಕಮೆಂಟ್ ಮಾಡಿದ್ದಾರೆ. ಕಾರ್ತಿಕ್ ಕುಮಾರ್ ಅವರು, ಸಾರಿ, ಎಸ್ ಪ್ರೋ 80%, ನೀವು ಕೂಡ ನನ್ನ ಜೊತೆ ಚೆನ್ನಾಗಿ ಪಳಗಬೇಕು ಆಯಿತಾ, ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ನನ್ನ ಜೊತೆ. ಮಂಜುನಾಥ MD 80% ಬ್ರೋ ಅಂತ ಹೇಳಿದ್ದಾರೆ, ನೀವು ಕೂಡ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ರೆಗ್ಯುಲರ್ ಫಾಲೋ ಮಾಡಿ, ಕಮೆಂಟ್ಸ್ ಎಲ್ಲ ಮಾಡಿ, ಆಮೇಲೆ ನನ್ನ ಫೇಸ್ನ ಈಸಿ ರೆಕಗ್ನೈಸ್ ಮಾಡ್ಬೋದು ನೀವು. ಅವ್ನು ನನ್ನ ಥರ ಇಲ್ಲ, ನನ್ನ ಥರ ನಾನು ಮಾತ್ರ ಇರಬೇಕು, ಬೇರೆ ಯಾರು ಇರೋಂಗಿಲ್ಲ. ಮೊಹಮ್ಮದ್ ಸಾಹುಲ್ ಅವರು ಕಮೆಂಟ್ ಮಾಡಿದರೆ, ಎಸ್ ನಿಮ್ಮ ಹಾಗೆ ಇದ್ದಾನೆ. ಓ ಭ್ರಮೆ, ಓಕೆ ಸಾರಿ, ಈ ರೀತಿ ಎಲ್ಲ ಹೇಳ್ತೀನಂತ ಸುಮ್ಮನೆ ಜಾಲಿಗೋಸ್ಕರ. ನೆಕ್ಸ್ಟು ದರ್ಶನ್ ಬಾಸ್ ಕನ್ನಡ ಚಾನಲ್ ಹೇಳಿದ್ದಾರೆ, ಎಸ್ ಬ್ರೋ ಅಂತ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು ಗಗನ್ VP ಎಸ್ ಬ್ರೋ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಕಾಣಿಸ್ತಿದ್ದೀನಿ, ನೀವು ಡೈರೆಕ್ಟಾಗಿ ನನ್ನ ಬಂದು ಮೀಟ್ ಮಾಡ್ಕೊಂಡೆಲ್ಲ ಹೋಗಿದ್ದೀರಾ, ಹೀಗಂದರೆ ಹೇಗೆ? ನೆಕ್ಸ್ಟು ನ್ಯೂ ಕನ್ನಡ ಅವರು ಕಮೆಂಟ್ ಮಾಡಿದ್ದಾರೆ ಕನ್ನಡ ಚಾನಲ್ನಿಂದ, ನನಗೆ ಅನಿಸುತ್ತದೆ ಇದು ನಿಮ್ಮ ಹಳೆಯ ಫೋಟೋ ಅಂತ, ಯಾಕೆಂದರೆ ಇದರಲ್ಲಿ ತುಂಬ ಹೋಲಿಕೆ ಇದೆ, ಅಥವಾ ಇದು ನಿಮ್ಮ ಕುಟುಂಬದಲ್ಲಿ ಇರುವವರ ಫೋಟೋ ಆಗಿರಬಹುದು. ನಿಜವಾಗ್ಲೂ ಅಲ್ಲ, ಇದು ನಾನೇ, ಅಂದರೆ ಈ ಕಡೆ ಇರೋದು ನಾನು, ಆ ಕಡೆ ಇರೋದು ಬೇರೆ ಯಾರು. ಓಕೆ, ಅದು ನಿಜವಾಗ್ಲೂ ಪ್ರಾಮಿಸ್ ಆಗಲೂ ನಾನಲ್ಲ. ಓಕೆ, ಅದು ಬೇರೆ ಯಾವನೋ, ನಂಗೆ ಗೊತ್ತಿಲ್ಲ ಅವನು ಯಾರಂತ, ಬಟ್ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಾಕಿದ್ದೀನಿ ಆ ಮುದೇವಿನ. ನೆಕ್ಸ್ಟು ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ,
ಇದ್ದಾರೆ ಬ್ರೋ ನಿಮ್ಮ ಥರ ಅಂತ. ಓಕೆ ಥ್ಯಾಂಕ್ ಯು ಬ್ರೋ. ನಾನು ಯಾಕೆ ಹಂಗೆ ಬೈತಿದ್ದೀನಿ ಅಂದರೆ ನನ್ನ ಥರನೇ ಹೋಲಿಕೆ ಇದ್ದು ನನ್ನ ಥರನೇ ಇದ್ದಾರೆ ಅಂತ ಹೇಳ್ತೀರಲ್ಲ, ನನಗೆ ಹೊಟ್ಟೆವ್ರಿ ಅದಕ್ಕೆ ಅವ್ನು ನೋಡಿದ್ರೇನೆ. ಶ್ರೀ ಶ್ರೀಸ್ ಹೇಳಿದ್ದಾರೆ ಎಡಿಟಿಂಗ್ ಅಂತ ಹೇಳಿದ್ದಾರೆ. ಪಕ್ಕಾ ಬ್ರೋ 100% ನಿಜ ಹೇಳ್ತಿಲ್ಲ ನೀವು, ಎಡಿಟಿಂಗ್ ಅಲ್ಲ ಅದು. ಹರ್ಷ ಬಿಟಿ ಅವ್ರು ಕಮೆಂಟ್ ಮಾಡಿದ್ದಾರೆ ದಿಸ್ ಇಸ್ ಯುವರ್ ಓಲ್ಡ್ ಫೋಟೋ. ನೆವರ್ ಎವರ್, ಇಟ್ ಈಸ್ ನಾಟ್ ಮೈ ಓಲ್ಡ್ ಫೋಟೋ, ನ್ಯೂ ಫೋಟೋ ಆರ್ ಎನಿಥಿಂಗ್. ಅವ್ನು ನನಗಿಂತ ವಯಸ್ಸಾಗಿರೋಂಥರ ಕಾಣಿಸ್ತಿದ್ದಾರೆ, ಇದರಲ್ಲಿ ಏನಿದೆ ಓಲ್ಡ್ ಫೋಟೋ ಅಂತ. ಓಕೆ ಈಗ ಟು ನೀವೇ ಅಲ್ವಾ ಬ್ರೋ ಅಂತ ಕಮೆಂಟ್ ಕೂಡ ಬಂದಿದೆ. ಹಾಂ ವಾ, ವಾಟ್ಸಪ್ಪಲ್ಲಿ ಕೂಡ ಸ್ವಲ್ಪ ಮೆಸೇಜ್ ಬಂದಿದೆ, ಅದನ್ನು ನೋಡ್ಬಿಡೋಣ. ಓಕೆ ನಾನು ಸ್ಟೇಟಸ್ಸಿಗೆ ಹಾಕಿದ್ದೆ, ಮೈ ಸ್ಟೇಟಸಲ್ಲಿ ನೀವು ನೋಡ್ಕೊಬೋದು ಇವನು ನಾನೇ ನನ್ನ ಹಾಗೆ ಇದ್ದಾನೆ ಅಂತ. ಅದಕ್ಕೂ ಸ್ವಲ್ಪ ನನ್ನ ಫ್ರೆಂಡ್ಸ್ ಎಲ್ಲ ರಿಪ್ಲೈ ಮಾಡಿದ್ದಾರೆ. ಮನುಟೆಕ್ಕು ಟು ನೀವೇ ಅಲ್ವಾ ಬ್ರೋ ಅಂತ ಕಮೆಂಟ್ ಮಾಡಿದ್ದಾರೆ. ವಿನೋದ್ ಅವರು ಹ್ಞೂ 75% ಯಾರಿದು ಅಂತ ಹೇಳಿದ್ದಾರೆ. ಯಾರಿದು ಯಾವನಿಗೆ ಗೊತ್ತು ಯಾವನ ಅಂತ. ನೆಕ್ಸ್ಟು ಗಣೇಶ್ ವರೋಕ್ ಅವರು ಕಮೆಂಟ್ ಮಾಡಿದ್ದಾರೆ 80% ಅಂತ. ನೆಕ್ಸ್ಟು ಕವಿ ಕಮೆಂಟ್ ಮಾಡಿದ್ದಾನೆ 40% ಅಂತ. ಸ್ವಾಮಿ ಅವರು ಕಮೆಂಟ್ ಮಾಡಿದ್ದಾರೆ ಅದು ನೀವೇ ಅಂತ, ಆದರೆ ಅದು ನಾನಲ್ಲ ಸ್ವಾಮಿ ಅವರೇ. ನೆಕ್ಸ್ಟು ಚಂದನ್ ಹೇಳಿದ್ದಾನೆ ನೀನೇ ಅಲ್ವಾ ಅಂತ. ಚಂದನ್ ಕುಮಾರ್ ವಿ, ಇದು ನಾನಲ್ಲ ಪ್ರಸಾದ್ ಕಂಡಿಡ್ದ, ಅದು ನೀನಲ್ಲ ಅಂತ. ಆದರೆ ಫೇಸ್ ಸ್ಟ್ರಕ್ಚರ್ ತುಂಬ ಬೇರೆ ಇದೆ. ಎಸ್ ಯು ಆರ್ ಮೈ ಕ್ಲೋಸ್ ಫ್ರೆಂಡ್. ಹಾಂ ರಂಜುನು ಯು ಆರ್ ಮೈ ಕ್ಲೋಸ್ ಫ್ರೆಂಡ್. ಓಕೆ ಮಂಜುನಾಥ ಬಿ, ಸ್ವಲ್ಪ ಕಲರ್ ಹಾಗೆ ಇದೆ. ಹೌದಪ್ಪ ನೀನು ನನಗೆ ತುಂಬ ತುಂಬ ಕ್ಲೋಸ್ ಫ್ರೆಂಡ್. ಓಕೆ ಮನೋಜ್ ಎಸ್ಎಫ್ ಅವರು ಅಂದರೆ ನೀವೇ ಸ್ಮಾರ್ಟ್ ಆಗಿರೋದು. ಆ ಸುಳ್ಳು, ಅದು ಮ್ಯಾಚ್ ಆಗ್ತಿದೆ ಅಂತ ಹೇಳಿದ್ದಾರೆ ಕಮೆಂಟ್ ಮಾಡಿ, ಅದನ್ನು ಓಪನ್ ಮಾಡಲ್ಲ ನಾನು, ಪರ್ಸ್ನಲ್ ಚಾಟ್ ಅಲ್ಲ. ಸೊ ಮೇಲೆ ಅಶೋಕ್ ಅವರು ಕಮೆಂಟ್ ಮಾಡಿದರೆ ಎಸ್ ನಂತರ ಇದ್ದಾರೆ ಅಂತ, ಅಷ್ಟೂ ಇಲ್ಲ. ಮತ್ತು ಅಖಿಲೇಶ್ ಅವರು ಎಲ್ಸಿಕಾ ಮಂಜಣ್ಣ ಅಂತ ಕೇಳಿದ್ದಾರೆ. ಅಖಿಲೇಶ್ ಅವರೇ ಇವರೆಲ್ಲೂ ಸಿಕ್ಕಿಲ್ಲ, ಆನ್ಲೈನಲ್ಲಿ ಸಿಕ್ಕಿದ್ದು. ಹರ್ಷವನು ಈ ಥರ ಒಂದು ಬೇರೆ ಥರ ಕಮೆಂಟ್ ಮಾಡಿದ್ದಾರೆ. ಶಶಿ ಅವರು ಯಾರೋ ಇವನು ಅಂತ ಕಮೆಂಟ್ ಮಾಡಿದ್ದಾರೆ. ಓಕೆ ಮೈ ಫ್ರೆಂಡ್ಸ್, ನಾನು ಮರ್ಯಾದೆ ಕೊಟ್ಟು ಮಾತಾಡ್ತೀನಿ, ಮರ್ಯಾದೆ ಇಲ್ಲದೇ ಮಾತಾಡ್ತೀನಿ ನನ್ನ ಫ್ರೆಂಡ್ಸ್. ಓಕೆ ಕಮೆಂಟ್ ಈಗ ಶಫಲ್ ಆಗಿದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ, ಡಿಸ್ಕಟ್ ಕೊಡ್ತಿದ್ದೀನಿ. ಓಕೆ ಎಲ್ಬಿಟ್ಟೆ ನಾನು. ಓಕೆ ಮಂಜುನಾಥ ಆಯಿತು. ಶ್ರೀನಿವಾಸ್ ಪೀಟರ್ ಅವರು ಕಮೆಂಟ್ ಮಾಡಿದ್ದಾರೆ ಸೇಮ್ ಕ್ಯಾಮರಾ ಆಪ್ಷನ್ ಚೇಂಜ್ ಬ್ಯೂಟಿ ಪ್ಲಸ್ ಹ್ಯಾಂಡ್ ಆಟೋ ಕ್ಯಾಮ್ರಾ. ನಿಜವಾಗ್ಲೂ ಇಲ್ಲ ಬ್ರೋ, ನೀವು ಓವರ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ನೆಕ್ಸ್ಟು ಮನೋಜ್ ಎಸ್ ವಿ ಅವರು ಎಸ್ ಬ್ರೋ ಅಂತ ಕಮೆಂಟ್ ಮಾಡಿದ್ದಾರೆ. ದರ್ಶನ್ ಬಾಸ್ ಅವರು ಎಸ್ ಬ್ರೋ ಅಂತ ಕಮೆಂಟ್ ಮಾಡಿದ್ದಾರೆ. ಓಕೆ ಇದೆಲ್ಲ ಆಗಿತ್ತು. ನೆಕ್ಸ್ಟು ಎಮ್ ಎನ್ ಪಿ ಎನ್ ಎಮ್ ಆಯ್ತಾ, ಎಮ್ ಎನ್ ಪಿ ಎನ್ ಎಮ್ ಎನ್ ಪಿ. ಹಾಂ ಯು ಹ್ಯಾವ್ ಟು ಆಸ್ಕ್ ಯುವರ್ ಫಾದರ್ ಮತ್ತು ಇನ್ನೊಬ್ಬರು ಯಾರಾದರೂ ಇದ್ದಾರಾ ಅಂತ. ಹಾಂ ಎಸ್ ಕೇಳಬೇಕು, ಬಟ್ ಅವನ ನಂತರ ಏನೂ ಇಲ್ಲ, ಮೂಗೆಲ್ಲ ಚೇಂಜ್ ಇದೆ ನೋಡಿ. ಆದರೂ ಈ ವಿಡಿಯೋ ನೋಡ್ತಾರಲ್ಲ ನಮ್ಮ ಅಪ್ಪ, ಆವಾಗಲೇ ಡೌಟ್ ಏನಾದ್ರು ಬಂದರೆ ಅವ್ರು ಚೆಕ್ ಮಾಡ್ಕೊಂಡು ಬರ್ತಾರೆ ಬಿಡಿ. ನೆಕ್ಸ್ಟು ವಿನಯ್ ಕಲೆ ಎಸ್ ಬ್ರೋ ಭಾಗ್ಯವಂತ ಅಂತ, ಭಾಗ್ಯವಂತ ಅವ್ರು ಕೇಳಿದ್ದಾರೆ ಎಸ್ ಬ್ರೋ. ಹೇಮಂತ್ ಅವ್ರು ಕೇಳಿದ್ದಾರೆ ನಿಮಗಿಂತ ಚೆನ್ನಾಗಿದ್ದಾನೆ ಬ್ರೋ. ಭ್ರಮೆ ಬ್ರೋ ಭ್ರಮೆ, ಎಲ್ಲ ನಿಮ್ಮ ಭ್ರಮೆ. ಆರ್ ಎಕ್ಸ್ ಚನ್ನವೀರ್ ಸೇಮ್ ಬ್ರೋ ಅಂತ ಕೇಳಿದ್ದಾರೆ. ಓಕೆ ವೇಣುಗೋಪಾಲ್ ನಿಮ್ಮದೇ ಓಲ್ಡ್ ಫೋಟೋ ಅನಿಸುತ್ತೆ. ಇಲ್ಲ ಬ್ರೋ ನಿಜವಾಗ್ಲೂ ನಂದು ಓಲ್ಡ್ ಫೋಟೋನೂ ಅಲ್ಲ. ಧನಲಕ್ಷ್ಮಿ ಸ್ಟೋರ್ ಅವರು ಕಮೆಂಟ್ ಮಾಡಿದರೆ ಫೋಟೋಸ್ ಎಡಿಟ್ ಮಾಡಿದ್ಯಾ ಬ್ರೋ, ನಿಜವಾಗ್ಲೂ ಎಡಿಟ್ ಮಾಡಿಲ್ಲ ಬ್ರೋ. ನೆಕ್ಸ್ಟು ಪ್ರದೀಪ್ ಸಕಾಲಿ ನಿಮ್ಮ ಥರ ನಿಮ್ಮ ತಮ್ಮ ಏನ್ರಿ, ನಮ್ಮ ಅಣ್ಣನ ಥರ ಕಾಣಿಸ್ತಾನೆ. ನಿಜವಾಗ್ಲೂ ನನ್ನ ತಮ್ಮನ, ನಿಜವಾಗ್ಲೂ ನನ್ನ ತಮ್ಮನೂ ಅಲ್ಲ ಅಣ್ಣನೂ ಅಲ್ಲ, ಅವನ ಬಗ್ಗೆ ನನಗೆ ಗೊತ್ತೂ ಇಲ್ಲ, ಅವನು ಎಲ್ಲಿದ್ದಾನಂತನೂ ಗೊತ್ತಿಲ್ಲ. ರಾಜ್ ರೆಕಾರ್ಡ್ 90% ಮ್ಯಾಚಿಂಗ್ ಅಂತ ಹೇಳಿದ್ದಾರೆ, ನಿಜವಾಗ್ಲೂ ಇಲ್ಲ. ನೆಕ್ಸ್ಟು ಪ್ರೀತಮ್ ಬುಸಿ ನೆಕ್ಸ್ಟ್ ಎಸ್ ಅಂತ ಕಮೆಂಟ್ ಮಾಡಿದ್ದಾರೆ, ಸಾರಿ ಫಾರ್ ದ ಲಾಫಿಂಗ್. ನೆಕ್ಸ್ಟು ಶ್ರೀಕಾಂತ ಕೆ ಕಟ್ಟಿಮಣಿ ಅವರು ಕಮೆಂಟ್ ಮಾಡಿದ್ದಾರೆ ಈ 90% ಸೂಪರ್ ಅಂತ. ನನಗೂ ಫಸ್ಟ್ ಟೈಮ್ ನೋಡುವಾಗ ಹಾಗೆ ಅನ್ನಿಸ್ತು, ಆಮೇಲೆ ಇನ್ ಡೀಟೇಲ್ ನೋಡುವಾಗ ಸ್ಟ್ರಕ್ಚರ್ ಮಾತ್ರ ನಮ್ಮ ಥರ ಇದೆ, ಫೇಸು ಫ್ರಂಟ್ ಫೇಸ್ ಏನೋ ನನ್ನ ಥರ ಇಲ್ಲ. ಅಂದರೆ ಒಂದು ಸೈಡ್ ಆ್ಯಂಗಲಲ್ಲಿ ಒಬ್ಬೊಬ್ಬರು ನಮ್ಮ ಥರ ಕಾಣಿಸ್ತಾರೆ. ಓಕೆ ನೆಕ್ಸ್ಟು ಮೊಹಮ್ಮದ್ ಸುಹಲ್ ಅವರು ಕೇಳಿದ್ದಾರೆ ಅದು ಹೇಗೆ ಹುಡುಕೋದು ಹೇಳಿ ಸರ್ ಪ್ಲೀಸ್ ಅಂತ. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಯು ಕ್ಯಾನ್ ಚೆಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ. ಓಕೆ ನೆಕ್ಸ್ಟು ಹರೀಶ್ ಅವರು ಫಸ್ಟ್ ವಿಡಿಯೋ ಮಾಡು ಹೇಳ್ತೀನಿ. ವಿಡಿಯೋ ಮಾಡಿಬಿಟ್ರೆ ಹೇಳ್ಬಿಡ್ತೀನಿ, ಆ ವಿಡಿಯೋದಲ್ಲೇ ಹೇಳಿರ್ತೀನಿ ಅದು ನಾನಲ್ಲ ಅಂತ. ಆಮೇಲೆ ಹೇಳಿನಿ ಏನು ನ್ಯೂಸು. ಹಾಂ ಹೇಳವ ಸಾರಿ. ನೆಕ್ಸ್ಟು ರವಿ ಕಮೆಂಟ್ ಮಾಡಿದರೆ ಎಸ್ ಕಲರ್ ಚೇಂಜ್, ಕಲರ್ ಚೇಂಜ್ ಇಲ್ಲ ಏನೂ ಇಲ್ಲ, ನಾನು ಅವ್ನ ಕಲರೇ, ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಜಾಸ್ತಿ ಹಾಕ್ಕೊಂಡಿದ್ದೆನಲ್ಲ ಅದಕ್ಕೆ ಮಿಂಚ್ತಾ ಇದ್ದೀನಿ, ಮಿನಿ ಮಿನಿ ಪೌಡ್ರ್ ಹಾಕ್ಕೊಂಡಿದ್ದೀನಿ.
ನೆಕ್ಸ್ಟು ಕೌಶಿಕ್ ನಾಯಕ್ ಎಸ್ ಅಂತ ಹೇಳಿದ್ದಾರೆ, ಪ್ರಜ್ವಲ್ ಎಸ್ ಅಂತ ಹೇಳಿದ್ದಾರೆ, ಮನೋಟೆಕ್ ಇನ್ ಕನ್ನಡ ಎಸ್ ಅಂತ ಹೇಳಿದ್ದಾರೆ. ಸನಿ ಚಿನಿ ಅವರು ಹೇಳಿದ್ದಾರೆ, ನಿಮ್ಮ ಬ್ರೋ ಪಿಕ್ ಹಾಕಿದ್ಯಾ ಗುರು, ನಿಜಾಗ್ಲೂ ನಮ್ಮ ಬ್ರದರ್ ಅಲ್ಲ ಬ್ರೋ, ನನ್ನ ಬ್ರದರ್ ಫೋಟೋ ಹೀಗಿದೆ ನೋಡಿ ಬ್ರೋ, ನನ್ನ ಚಿಕ್ಕ ಬ್ರದರ್. ನೆಕ್ಸ್ಟು ಭುವನೇಶ್ ಎಸ್ ರಾಯ್ ಅವರು ಎಸ್ ಎಸ್, ನಿರಂಜನ್ ಶೆಟ್ಟಿ ಎಸ್, ಕೆ ವಿ ಎಸ್, ಎಸ್ ಎನ್ ಮಧು ಸಿರ್ಸಿ ಎಸ್ ಅಂತ ಹೇಳಿದ್ದಾರೆ, ಎಚ್ ಎನ್ ಟಿ ಬ್ಲಾಕ್ಸ್ ಎಸ್, ಜನಾರ್ದನ ಜೆ ಎಸ್, ರಾಕೇಶ್ ಮೂರ್ತಿ ಅವರು ಹೇಳಿದ್ದಾರೆ, ನೀನೇ ಅದು ಗುರು ಅಂತ, ನಿಜಾಗ್ಲೂ ಗುರು ನಾನಲ್ಲ ಗುರು. ಓಕೆ, ಎಸ್ ಎಸ್ ಅಂತ ಹೇಳೋರಿಗೆ ಅಷ್ಟೊಂದು ರಿಯಾಕ್ಷನ್ ಇಲ್ಲ, ಸ್ವಲ್ಪ ಕೆಟ್ಟದಾಗಿ ಅಂದರೆ ಓವರ ಕಮೆಂಟ್ ಮಾಡಿರ್ತಾರಲ್ಲ ಅವರಿಗೆಲ್ಲ ರಿಯಾಕ್ಷನ್ನು. ಓಕೆ, ಅದು ನಿಮ್ಮ ಹಣೆ ಬರೋ, ನಾನೇನು ಮಾಡೋಕ್ಕಾಗಲ್ಲ. ಓಕೆ, ಕನ್ನಡ ಟೆಕ್ನಿಕಲ್ ರಾಕರ್ಸ್ ಅವರು ಹೇಳಿದ್ದಾರೆ, ಎಸ್ ಬ್ರೋ ಬಟ್ ಸಾರಿ, ಏನಕ್ಕೆ ಸಾರಿ ಅಂತ ಐ ಡೋಂಟ್ ನೋ. ನೆಕ್ಸ್ಟ್ ಇಟ್ಸ್ ಓಕೆ, ನವೀನ್ ಅವರು ಕಮೆಂಟ್ ಮಾಡಿದ್ದಾರೆ, ಡೂ ದ ವಿಡಿಯೋ ದೆನ್ ದೆನ್ ಐ ಆಲ್ರೆಡಿ ಡಿಡ್ ದ ವಿಡಿಯೋ ಬಟ್ ಯು ಹ್ಯಾವ್ ಟು ಸೇ ಬಿಫೋರ್ ದ ವಿಡಿಯೋ ಪಬ್ಲಿಷ್. ನನಗೆ ಇಂಗ್ಲೀಷ್ ಐ ಡೋಂಟ್ ನೋ ಇಂಗ್ಲೀಷ್ ಹೌ ಟು ಟಾಕ್. ನೆಕ್ಸ್ಟ್ ಯೋಗೇಶ್ ಎಸ್ ಆರ್ ಅವರು ಕಮೆಂಟ್ ಮಾಡಿದ್ದಾರೆ, ಹೂ ಬ್ರೋ ಸೇಮ್ ಟು ಸೇಮ್ ಅಂತ. ಓಕೆ ನೋಡೋಣ, ಅಷ್ಟೇನು ಸೇಮ್ ಟು ಸೇಮ್ ಇಲ್ಲ. ಮನು ಟೆಕ್ ಇನ್ ಕನ್ನಡ ವಿಡಿಯೋ ಮಾಡಿ ಬ್ರೋ, ಮಾಡೋಣ ಬ್ರೋ, 90% ಅಂತ ಹೇಳಿದ್ದಾರೆ. ಓಕೆ, ಯಾರು ಅನಿಲ್ ಕನ್ನಡಿ ಅವರು. ಓಕೆ, ಅನಿಲ್ ಕುಮಾರ್ ಸಾರ್ವಿ ಅವರು ಹೇಳಿದ್ದಾರೆ, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ, ಎಸ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸ್ಯಾಂಡಿ ಅವರು ಹೇಳಿದ್ದಾರೆ, ನೋ ಎಸ್ ನೋ. ಟೆಕ್ನಿಕಲ್ ಗೋವರ್ಧನ್ ಅವರು ಹೇಳಿದ್ದಾರೆ, 90% ಅಂತ. ಓಕೆ ಬ್ರೋ. ನೆಕ್ಸ್ಟು ವಿಶ್ವನಾಥ ಪೂಜಾರಿ ಅವರು ಹೇಳಿದ್ದಾರೆ ಎಸ್ ಅಂತ, ಅಮ್ಮು ಪಿ ಅವರು ಹೇಳಿದ್ದಾರೆ ಎಸ್ ಅಂತ, ಕನ್ನಡ ಚಾನಲ್ ಅವರು ಹೇಳಿದರೆ ನೋ ಇಲ್ಲ ಅಂತ. ಇದೇ ನಮ್ಮ ಕಮೆಂಟ್ಸ್ನ ಲಾಸ್ಟ್ ಕಮೆಂಟ್ ರಿಯಾಕ್ಷನ್. ಓಕೆನಾ, ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ಕಮೆಂಟ್ಸ್ ರಿಯಾಕ್ಷನ್ ವಿಡಿಯೋ ಇಷ್ಟ ಆಗಿದ್ರೆ ಹೇಳಿ, ನನ್ನ ನೆಕ್ಸ್ಟು ಪೋಸ್ಟ್ಗಳಿಗೆಲ್ಲ ಪೋಸ್ಟ್ ಹಾಕಿ ಅದಕ್ಕೆ ರಿಯಾಕ್ಷನ್ ಎಲ್ಲ ಹೇಳ್ತೀನಿ. ಇಲ್ಲಾಂದರೆ ಕೆಲವೊಂದು ವೀಡಿಯೋಸ್ಗಳು ಇರುತ್ತೆ ಅದರಲ್ಲೆಲ್ಲ ನೋಡಬಾರದ ಕಮೆಂಟ್ಸ್ ಎಲ್ಲ ಬಂದಿರುತ್ತೆ. ಸೊ ಆ ರೀತಿ ವೀಡಿಯೋಸ್ಗಳಿಗೆ ನಾನು ರಿಯಾಕ್ಟ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ಚಾನಲ್ಗೆ ಅಪ್ಲೋಡ್ ಮಾಡಬೇಕು ಅಂತ ನೀವೇ ತಿಳಿಸ್ಕೊಡಿ. ಮತ್ತು ನೀವಿನ್ನು ಮಂಜುನಾಥ್ ಸೂರ್ಯ ಬ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.